ಭಾರತ ಕ್ರಿಕೆಟ್ ಕಂಡಂತಹ ಶ್ರೇಷ್ಠ ನಾಯಕರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕೂಡ ಒಬ್ಬರು. ಮಹೇಂದ್ರ ಸಿಂಗ್ ಧೋನಿಯ ನಾಯಕತ್ವದ ಅಡಿಯಲ್ಲಿ ಭಾರತ 2007 T20 ವರ್ಲ್ಡ್ ಕಪ್ ಅನ್ನ ಗೆದ್ದಿತ್ತು. ಇನ್ನು ಮಹೇಂದ್ರ ಸಿಂಗ್ ಧೋನಿಯ ನಾಯಕತ್ವದ ಅಡಿಯಲ್ಲಿ 2011 50-over ಗೇಮ್ನ ವರ್ಲ್ಡ್ ಕಪ್ ಕೂಡ ಭಾರತ ಜಯಿಸಿತ್ತು. ಇನ್ನು 2013 ನಡೆದಂತಹ ಚಾಂಪಿಯನ್ ಟ್ರೋಫಿಯನ್ನ ಕೂಡ ಮಹೇಂದ್ರ ಸಿಂಗ್ ಧೋನಿಯ ನಾಯಕತ್ವದ ಅಡಿಯಲ್ಲಿ ಭಾರತ ಗೆದ್ದುಕೊಂಡಿತ್ತು. ಇಂತಹ ಧೋನಿ 2016 ಭಾರತ ಕ್ರಿಕೆಟ್ ತಂಡದ ನಾಯಕತ್ವಕ್ಕೆ ರಾಜೀನಾಮೆಯನ್ನು ನೀಡಿದರು. ಸದ್ಯ ಮಹೇಂದ್ರ ಸಿಂಗ್ ಧೋನಿ ಭಾರತ ಕ್ರಿಕೆಟ್ ತಂಡದಲ್ಲಿ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿ ಆಡುತ್ತಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ತಂಡದಲ್ಲಿ ಇದ್ದಾರೆಂದರೆ ತಂಡದಲ್ಲಿರುವಂತಹ ಇತರ ಆಟಗಾರರ ಮನೋಬಲ ಕೂಡ ಹೆಚ್ಚಾಗುವುದರಲ್ಲಿ ಅನುಮಾನವೇ ಇಲ್ಲ. ಧೋನಿ ಈಗಲೂ ಕೂಡ ವರ್ಲ್ಡ್ನ 1 ವಿಕೆಟ್ ಕೀಪರ್ ಅಂದರೆ ತಪ್ಪಾಗುವುದಿಲ್ಲ. ಇಂತಹ ಧೋನಿ ಇತ್ತೀಚಿನ ದಿನಗಳಲ್ಲಿ ಬ್ಯಾಟಿಂಗ್ನಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನ ತೋರುತ್ತಿಲ್ಲ. ಅವರ ಬ್ಯಾಟ್ನಿಂದ ನಿರೀಕ್ಷಿತ ಮಟ್ಟದ ರನ್ಗಳು ಬರುತ್ತಿಲ್ಲ ಎಂಬುದಂತೂ ಸತ್ಯ. ಈ ಸತ್ಯ ಆಯ್ಕೆ ಸಮಿತಿಗೂ ಕೂಡ ಗೊತ್ತಿದೆ. ಹಾಗಾಗಿಯೇ ಈಗ ಆಯ್ಕೆ ಸಮಿತಿ ಧೋನಿಗೆ ಪರ್ಯಾಯ ವಿಕೆಟ್ ಕೀಪರ್ ಅನ್ನ ಹುಡುಕುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಧೋನಿಗೆ ಈಗಾಗಲೇ 36 ದಾಟಿದೆ. ಧೋನಿ ಈಗಲೂ ಫಿಟ್ ಆಗಿದ್ದಾರೆ. ಅವರು ಮುಂದಿನ ವರ್ಷ ನಡೆಯಲಿರುವಂತಹ T20 ವರ್ಲ್ಡ್ ಕಪ್ ಅನ್ನು ಆಡಲು ಬಯಸುತ್ತಿದ್ದಾರೆ. ಆದರೆ ಆಯ್ಕೆ ಸಮಿತಿ ಮಾತ್ರ ಧೋನಿಗೆ 2020 ನಡೆಯುವಂತಹ T20 ವರ್ಲ್ಡ್ ಕಪ್ ನಲ್ಲಿ ಸ್ಥಾನ ಕೊಡುವುದು ಅನುಮಾನ ಅಂತಾನೆ ಹೇಳಲಾಗುತ್ತಿದೆ. ನವೆಂಬರ್ 1 ಭಾರತ ಬಾಂಗ್ಲಾದೇಶ ವಿರುದ್ಧ T20 ಸರಣಿಯನ್ನ ಆಡಲಿದೆ. ಈ ಸರಣಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕಣಕ್ಕಿಳಿಯುತ್ತಾರೆ ಎಂಬ ನಿರೀಕ್ಷೆ ಧೋನಿ ಅಭಿಮಾನಿಗಳಲ್ಲಿತ್ತು. ಆದರೆ ಇದೀಗ ಆ ನಿರೀಕ್ಷೆ ಹುಸಿಯಾಗಿದೆ. ಆಯ್ಕೆ ಸಮಿತಿ ಬಾಂಗ್ಲಾದೇಶದ ವಿರುದ್ಧದ T20 ಸರಣಿಗೆ ಮಹೇಂದ್ರ ಸಿಂಗ್ ಧೋನಿಯನ್ನ ಆಯ್ಕೆ ಮಾಡಿಲ್ಲ. ಧೋನಿ ಬದಲಾಗಿ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಅವರನ್ನ ವಿಕೆಟ್ ಕೀಪರ್ ಆಗಿ ಆಯ್ಕೆ ಸಮಿತಿ ಆಯ್ಕೆ ಮಾಡಿದೆ. ಇನ್ನು ಮಹೇಂದ್ರ ಸಿಂಗ್ ಧೋನಿ 2019 ವರ್ಲ್ಡ್ ಕಪ್ ನಂತರ ಯಾವುದೇ ಸರಣಿಯನ್ನ ಕೂಡ ಆಡಿಲ್ಲ. ಹಾಗಾಗಿ ಧೋನಿಗೆ ಇಂಡೈರೆಕ್ಟ್ ಆಗಿ ಆಯ್ಕೆ ಸಮಿತಿ ನೀವು ರಿಟೈರ್ಡ್ ತೆಗೆದುಕೊಳ್ಳಿ ಅಂತ ಹೇಳುತ್ತಿದೆ. ನಿಮ್ಮ ಪ್ರಕಾರ ಮಹೇಂದ್ರ ಸಿಂಗ್ ಧೋನಿ ರಿಟೈರ್ಡ್ ಅನ್ನು ತೆಗೆದುಕೊಳ್ಳಬೇಕಾ ಅಥವಾ ಮುಂದಿನ ವರ್ಷ ನಡೆಯಲಿರುವಂತಹ T20 ವರ್ಲ್ಡ್ ಕಪ್ ತನಕ ಮಹೇಂದ್ರ ಸಿಂಗ್ ಧೋನಿ ಆಡಬೇಕು ಎಂಬ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ. ಥ್ಯಾಂಕ್ ಯು.